ಸೆಪ್ಟೆಂಬರ್ 15 ಅಥವಾ 16 ರಂದು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಾರೆ ಅನ್ನುವಂತ ಸುದ್ದಿಗ ಬರ್ತಾ ಇದೆ. ನವೆಂಬರ್ 15 ಅಥವಾ 16 ರಂದು ವಿಜೇಂದ್ರ ಪದಗ್ರಹಣ ಆಫೀಷಿಯಲ್ ಆಗಿ ಮಾಡುತ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಪದಗ್ರಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. 17 ರಂದು ಶಾಸಕಾಂಗ ಪಕ್ಷದ ಸಭೆ ಇದೆ. ಸಭೆ ಬಳಿಕ ದೆಹಲಿಗೆ ತೆರಳಿರುವಂತ ಬಿವೈ ವಿ ಮುಂದಿನ ಶನಿವಾರ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಹಿರಿಯ ನಾಯಕರ ಜೊತೆ ಮಾತನಾಡುತ್ತಾರೆ, ಭೇಟಿ ಕೊಡ್ತಾರೆ. ಅವರ ಜೊತೆಗೆ ನವೆಂಬರ್ 15 ಅಥವಾ 16 ರಂದು ವಿಜೇಂದ್ರ ಪದಗ್ರಹಣ ಮಾಡುತ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಧಿಕೃತವಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸುತ್ತಾರೆ. ಇನ್ನು ಬಿಜೆಪಿಯ ಪ್ರೋಟೋಕಾಲ್ ಪ್ರಕಾರ ಒಮ್ಮೆ ಈಗಾಗಲೇ ಘೋಷಣೆ ಆದಮೇಲೆ ಅದು ಸಹಜವಾಗಿ ಅಧ್ಯಕ್ಷರಾಗ್ತಾರೆ. ಆದರೆ ಅಧ್ಯಕ್ಷರಾದವರು ಅವರಿಗೆ ಅವರದೇ ಆದಂಥ ರೀತಿಯಲ್ಲಿ ಪದಗ್ರಹಣ ಮಾಡಬೇಕು, ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹಂಬಲ ಇರುತ್ತೆ. ಜೊತೆಗೆ ಈ ಒಂದು ಸಮಾವೇಶಗಳ ಮೂಲಕ ಅಥವಾ ಅಧಿಕಾರ ಸ್ವೀಕಾರ ಸಮಾರಂಭದ ಮೂಲಕ ಒಂದು ರಾಜಕೀಯ ಮೆಸೇಜನ್ನು, ಪೊಲಿಟಿಕಲ್ ಸಂಚಲನವನ್ನು ಸೃಷ್ಟಿ ಮಾಡುವಂಥ ಸ್ಟ್ರಾಟಜಿಗಳು ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು 17 ಅಥವಾ 16 ರಂದು ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬೆನ್ನಲ್ಲೇ ಬಿವೈ ವಿಜೇಂದ್ರ ಅಖಾಡಕ್ಕೆ ಇಳಿದಿದ್ದಾರೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಇಂದಿನಿಂದಲೇ ವಿಜೇಂದ್ರ ಮುಂದಾಗಿದ್ದಾರೆ. ಇವತ್ತು ಖುದ್ದು ಬೆಂಗಳೂರಿನ ಗಾಂಧಿನಗರದ ಬೂತ್ ಅಧ್ಯಕ್ಷರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ರು ವಿಜೇಂದ್ರ. ಇನ್ನು ವಿಜೇಂದ್ರ ಅವರಿಗೆ ಸ್ಥಳೀಯ ಕಾರ್ಯಕರ್ತರು ಕೂಡ ಭರ್ಜರಿಯಾಗಿ ಸ್ವಾಗತ ನೀಡಿದರು. ಬೂತ್ ಅಧ್ಯಕ್ಷ ಹಾಗೂ ಕಾರ್ಯಕರ್ತರು ಸಿಹಿ ತನಿಸಿ ಖುಷಿಪಟ್ಟರು. ಇದೇ ವೇಳೆ ಮಾತನಾಡಿದಂಥ ಬೂತ್ ಅಧ್ಯಕ್ಷ ಶಶಿಧರ್, ಮನೆಗೆ ವಿಜೇಂದ್ರ ಬಂದಿದ್ದು ತುಂಬ ಸಂತೋಷ ಆಗಿದೆ, ಇದೀಗ ಬಿವೈ ವಿ ರಾಜ್ಯಾಧ್ಯಕ್ಷರಾಗಿರೋದು ಪಕ್ಷಕ್ಕೆ ಆನೆ ಬಲ ಬಂದಂತೆ ಆಗಿದೆ ಅಂತ ಹೇಳಿದರು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ, ಅದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮಗೆ ಭಾಳ ಖುಷಿ ತಂದ ವಿಷಯ. ಅದು ಯುವಕರನ್ನ ಆಯ್ಕೆ ಮಾಡಿದ್ದಾರೆ, ಯಡಿಯೂರಪ್ಪನವ್ರ ಮಗ, ಅವರ ಪ್ರೇರಣೆಯಲ್ಲೇ ನಾವು ಬಿ ಜೆ ಪಿಗೆ ಬಂದಿದ್ದು, ಅವರೇ ಬಂದಿರೋದ್ರೆ ನಮ್ಗೆ ಭಾಳ ಸಂತೋಷ ಕೊಟ್ಟಿದೆ. ಈಗ ಸಾಮಾನ್ಯವಾಗಿ ಯಾರೇ ಒಂದು ಉನ್ನತ ಹುದ್ದೆ ಸಿಕ್ಕಿ ಅಧ್ಯಕ್ಷರಾಗ್ಬೋದು, ಬೇರೆ ಬೇರೆ ಹುದ್ದೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷದ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋ ಒಂದು ಸಂಸ್ಕೃತಿ ಇರುತ್ತೆ. ಆದರೆ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ದಿನ ಮರುದಿನವೇ ಒಂದು ಸಾಮಾನ್ಯವಾಗಿ ಒಂದು ವಾರ್ಡ್ನ ಅಧ್ಯಕ್ಷರಂತೂ ಬೂತ್ನ ಅಧ್ಯಕ್ಷನ ಭೇಟಿಯಾಗಿರುವಂಥದ್ದು ಎಷ್ಟು ಖುಷಿ ತಂದಿದೆ ನಿಮಗೆ? ಇಲ್ಲ, ಅದೇ ನಮಗೆ ಇವಾಗ ತುಂಬ ಸಂತೋಷ ಕೊಟ್ಟಿರುವಂಥ ವಿಷಯ. ಅಧ್ಯಕ್ಷರ ಮನೆಗೆ ಮೊದಲನೇ ಭೇಟಿ ಕೊಟ್ಟರು. ನಮ್ಮನ್ನ ಏನಂದರೆ ಆನೆ ಬಲ ಬಂದಷ್ಟು ನಮ್ಗೆ ಇವಾಗ ಶಕ್ತಿ ಬಂದಂಗೆ ಆಯ್ತು ಅವ್ರು ಬಂದೋಗಿದ್ದು. ಇದರಿಂದ ಪಕ್ಷಕ್ಕೆ ಒಳ್ಳೇದಾಗತ್ತೆ, ನಮಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಭರವಸೆ ನಮಗಿದೆ. ಈಗ ವಿಜೇಂದ್ರ ಅವರು ನಿನ್ನೆ ಆಯ್ಕೆ ಆಗಿದ್ದ ವಿಚಾರ ಗೊತ್ತಾಯಿತು, ಆದರೆ ನಿರೀಕ್ಷೆ ಮಾಡಿದ್ರ ಇವತ್ತು ನಮ್ಮ ಮನೆಗೆ ಭೇಟಿ ನೀಡ್ತಾರೆ, ನಮ್ಮನ್ನು ಗುರುಸಿ ನಮ್ಮನ್ನು ಮಾತಾಡ್ಸ್ಲಿಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆ ಮಾಡಿದ್ರ? ಇಲ್ಲ, ಇದು ಕನ್ಸು ಇದ್ದಂಗೆ ನಡೆದೋಯ್ತು. ನಮ್ಗೆ ವಿಷಯವೇ ಗೊತ್ತಿರಲಿಲ್ಲ, ನಮಗೆ ರಾತ್ರಿ ವಿಷಯ ತಿಳಿತು ಹಿಂಗೆ ಭೇಟಿ ಮಾಡ್ತಾರೆ ಅಂತ. ಭಾಳ ಸಂತೋಷ ಆಯಿತು, ಇಲ್ಲಿ ಆಯ್ಕೆ ಮಾಡಿದ್ದು ಅಂತೂ ಭಾಳ ಖುಷಿ ಕೊಟ್ಟಿದೆ. ಅಂದರೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಾರ್ಯಕರ್ತರು? ನೀವು ಬಿ ಜೆ ಪಿಯಿಂದ ಎಷ್ಟು ವರ್ಷದಿಂದ ಇದ್ದೀರ, ಯಡಿಯೂರಪ್ಪರ ಪ್ರೇರಣೆಯಿಂದ ಬಿ ಜೆ ಪಿ ಬಂದ್ರಿ ಅಂತ ಹೇಳಿದಿರಿ, ಎಷ್ಟು ವರ್ಷದಿಂದ ಬಿ ಜೆ ಪಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀರಾ, ಇವತ್ತಿನ ಒಂದು ಭೇಟಿ, ನಿಮ್ಮ ಭೇಟಿ ಏನು ಸಂದೇಶ ಕೊಡುತ್ತೆ ಅಂತ ಹೇಳಿ. ನಾವು ಒಂದು 5 ವರ್ಷದಿಂದ ಬಿ ಜೆ ಪಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆಯಿಂದ ನಾನು ಮೋದಿಯವರ ಪ್ರೇರಣೆ ನಮ್ಗೆ ಹೆಚ್ಚಾಗಿತ್ತು, ಬಿ ಜೆ ಪಿ ಪಕ್ಷದಲ್ಲೇ ಎಲ್ಲ ಇದ್ದವರು. ಈಗ ನಾವು ಇದಕ್ಕೆ ಅಖಾಡಕ್ಕೆ ಇಳಿದು ಈಗ ಶುರು ಮಾಡಿದ್ದೀವಿ, ನಮಗೆ ಭಾಳ ಖುಷಿ ಕೊಟ್ಟಿದೆ. ಈಗ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಟ್ಟಂಗಾಗುತ್ತೆ, ಒಬ್ಬ ಸಾಮಾನ್ಯ ಬೂತ್ ಅಧ್ಯಕ್ಷರು ಮನೆಗೆ ಬಂದು ಭೇಟಿ ಕೊಟ್ಟಿರೋ ರಾಜ್ಯಾಧ್ಯಕ್ಷರು ಏನು ಸಂದೇಶ ಕೇಳಿಲ್ಲ, ಯಾರನ್ನ ಬೇಕಾದ್ರೂ ವಿಚಾರಿಸಿ ಸರ್. ಕುಟುಂಬ ರಾಜಕಾರಣ ಅಂತಿಮ ತೀರ್ಮಾನವನ್ನ ತಗೊಂಡಂತದ್ದು ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾಜಿಯವರು ಹೊರತು ನನ್ನ ಯಾವುದೇ ಅದರಲ್ಲಿ ಮಧ್ಯೆ ಪ್ರವೇಶ ಇಲ್ಲ. ಸರ್, ಬಿಜೆಪಿಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಇಷ್ಟು ವರ್ಷ ಹೇಳ್ಕೊಂಡು ಬಂದಿದ್ದ ಬಿಜೆಪಿ ಇವತ್ತು ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಜೊತೆಗೆ ಮಾಡಲೇಬೇಕು, ನಿಮ್ಮ ಪುತ್ರನ ಕಾರಣಕ್ಕಾಗಿ ಅವರ ಆರೋಪ ಮಾಡಲಿ ತೊಂದರೆ ಇಲ್ಲ. ಪ್ರವಾಸ ಮಾಡಿದ ಮೇಲೆ ಜನರ ರೆಸ್ಪಾನ್ಸ್ ನೋಡಿದ ಮೇಲೆ ನಂತರ ಅವ್ರ ರಿಯಾಕ್ಷನ್ ಮಾಡಲಿ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಕೇಂದ್ರ ಅವರಿಗೆ ಅಷ್ಟು ಆದಿ ಸಲೀಸಲ್ಲ, ಬಹಳ ಕಠಿಣವಾಗಿದೆ ಅಂತ ಅನ್ಸುತ್ತಾ ಇದೆಯಾ ನಿಮ್ಗೆ? ಇಲ್ಲ ರೀ, ಯಾವುದೇ ಜವಾಬ್ದಾರಿ ತಗೊಂಡಂಥ ವ್ಯಕ್ತಿಗೆ ಭಾಳ ಸುಲಭವಾದಂಥ ಕೆಲಸ ಅಲ್ಲ. 25 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಓಡಾಡಬೇಕು, ಪಕ್ಷ ಸಂಘಟನೆ ಬಲಪಡಿಸಬೇಕು. ಆ ಕಾರ್ಯಕರ್ತರು ಸಹ ಅದೇ ಉತ್ಸಾಹದಲ್ಲಿರೋದ್ರಿಂದ ಆ ಗುರಿಯನ್ನು ಮುಟ್ಟೋಕ್ಕೇನು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ. ಹಿರಿಯ ಬಣಗಳು ಯಾವ ಎಲ್ಲ ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ನಿಶ್ಚಿತವಾಗಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತೇವೆ, ಯಾರೊಬ್ಬರು ಪಕ್ಷದಿಂದ ಹೋಗದಂಗೆ ನೋಡ್ತೇವೆ, ಹೋದವರು ಸಹ ವಾಪಸ್ ಬರೋಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತಾರೆ. ಸರ್, ಹಿರಿಯ ರಾಜಕಾರಣಿಗಳಿಗೆ ಅಂದ್ರೆ ಬಿಜೆಪಿಯ ಹಿರಿಯ ರಾಜಕಾರಣಿಗಳಿಗೆ ಎಲ್ಲೊಂದ್ ಕಡೆ ಈಗ ಹಿನ್ನಡೆ ಆಗಿದೆ ಅಂತ ಅದು ಯಾವುದೋ ಪ್ರಶ್ನೆ ಇಲ್ಲ. ಯಾರೊಬ್ಬರು ಅತೃಪ್ತಿ ವ್ಯಕ್ತಪಡಿಸಿಲ್ಲ, ಎಲ್ಲರೂ ಒಟ್ಟಾಗಿ ಒಂದಾಗಿ ಸ್ವಾಗತ ಮಾಡಿದ್ದಾರೆ. ಧನ್ಯವಾದ.
ಇದು ಯಡಿಯೂರಪ್ಪನವ್ರು ಹೇಳ್ತಾ ಇರುವಂತ ಒಟ್ಟಿನಲ್ಲಿ ಕೆಲವೊಂದು ಕಡೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ಒಂದು ಹಾದಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಸಂಘರ್ಷದ ಹಾದಿ. ಈಗ ವಿಜಯೇಂದ್ರ ಅದೇ ರೀತಿಯ ಅಂತ ಹಾದಿಯಲ್ಲಿ ಸಾಕ್ತಾರ ಇರುವಂತ ಪ್ರಶ್ನೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಅದಕ್ಕೆ ಸಂಘಟನೆ ಕೂಡ ಅಷ್ಟೇ ಸವಾಲಾಗಿರುತ್ತೆ. ಆದರೆ ಯಡಿಯೂರಪ್ಪನವ್ರು ಬೆನ್ನಿಗಿದ್ದಾರೆ, ಜೊತೆಗೆ ಅವರ ಅನುಭವ ಕೂಡ ಇದೆ, ಇದೆಲ್ಲವೂ ಸವಾಲಾಗ್ಬೋದು, ಇನ್ಫ್ಯಾಕ್ಟ್ ಸಲೀಸಾಗ್ಬೋದು. ಆದರೆ ಪಕ್ಷದೊಳಗೆ ಈಗಾಗಲೇ ಕೆಲವೊಂದಿಷ್ಟು ಹಿರಿಯ ನಾಯಕರು ಏನಿದ್ದಾರೆ ಅವರೆಲ್ಲ ಒಂದು ಕಡೆಗೆ ಅಸಮಾಧಾನ ಸಹಜವಾಗಿ ಆಗಿದ್ದಾರೆ. ಸಿ ಟಿ ರವಿ ಅವರು ಮಾತನಾಡ್ತಾ ಸದ್ಯಕ್ಕೆ ಅಸಮಾಧಾನದ ಬಗ್ಗೆ ನಾನೇನೂ ಮಾತಾಡಲ್ಲ ಅಂತ ಹೇಳ್ತಾನೆ, ಪರೋಕ್ಷವಾಗಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅನೇಕ ಹಿರಿಯರು ಕೂಡ ಇದ್ದಾರೆ, ಅವರನ್ನು ಹೇಗೆ ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ದೊಡ್ಡ ಸವಾಲಿದೆ. ಇನ್ನು ಅದೇ ರೀತಿ ಸಿದ್ದೇಶ್ವರ್ ಮಾಜಿ ಸಚಿವರು ಆಗಿರುವಂಥ ಸಿದ್ದೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯುವಕ ಎಂಟರ್ಕ ಆಗಿರುವಂಥ ಒಬ್ಬ ರಾಜ್ಯ ಉಪಾಧ್ಯಕ್ಷ ಇಡೀ ರಾಜ್ಯವನ್ನು ಸುತ್ತಾಡಿ ಎಲ್ಲ ಯುವಕರ ಮತ್ತು ಹಿರಿಯರ ಮನಸ್ಸನ್ನು ಸೆಳೆದಂಥ ಒಬ್ಬ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಎಷ್ಟು ಓಡಿದ್ದು ಅದಕ್ಕಿಂತ ಹೆಚ್ಚು ಓಡಾಡುವಂಥ ಶಕ್ತಿ ಸನ್ಮಾನ್ಯ ವಿಜಯೇಂದ್ರ ಅವರಿಗಿದೆ. ಈಗಾಗಲೇ ನಾನು ನೋಡ್ತಾ ಇದ್ದೆ ನಿಮ್ಮ ಟಿ ವಿ ಒಳಗೆ, ಬೆಳಿಗ್ಗೆ 8 ಗಂಟೆಗೆ ಆಗಲೇ ಬೂತ್ ಅಧ್ಯಕ್ಷರ ಮನೆಗೆ ಹೋಗಿ ಅಲ್ಲಿ ಬೂತ್ ಅಧ್ಯಕ್ಷರ ಮನೆ ಕಾರ್ಯಕ್ರಮವನ್ನು ಮಾಡ್ತಿರೋದು ನೋಡಿದಾಗ ಅವರ ಮೊದಲೇ ಹೆಜ್ಜೆ ಬೂತ್ ಅಧ್ಯಕ್ಷರಿಂದ ಪಕ್ಷವನ್ನು ಇನ್ನೂ ಹೆಚ್ಚು ಬೆಳೆಸಬೇಕು ಅಂತೇಳಿ. ಅದರಿಂದ ಇಡೀ ರಾಜ್ಯದಲ್ಲೇ ಒಂದು ವಾತಾವರಣ ಬದಲಾವಣೆ ಆಗಿದೆ, ಸೃಷ್ಟಿಯಾಗಿದೆ. ಇವತ್ತು ವಿಜಯೇಂದ್ರ ಅವರು ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತೆ ಲೋಕಸಭೆಗೆ 28 ಗೆಲ್ಲುವಂಥ ಕೆಲಸವನ್ನು ಸನ್ಮಾನ್ಯ ವಿಜಯೇಂದ್ರ ಅವರು ಮಾಡ್ತಾರೆ. ಇದರ ಜೊತೆಗೆ ಇನ್ನು ಮಾಜಿ ಸಚಿವ ಹಾಗೂ ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ವಿಜಯೇಂದ್ರ ಅವರ ಮುಂದಿರುವಂತಹ ಸವಾಲುಗಳು ಏನು ಅನ್ನುವಂಥ ಪ್ರಶ್ನೆ. ಸೊ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ, ಮೊದಲನೇದಾಗಿ ಅವರ ಆಯ್ಕೆ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಂತ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಬಿಜೆಪಿ ನಾಯಕರು ದೀಪಾವಳಿಯ ಕೊಡುಗೆಯಾಗಿ ವಿಜಯೇಂದ್ರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವರು ವಿಜಯೇಂದ್ರ ಅವರು 5 ದಶಕಗಳ ಕಾಲ ರಾಜ್ಯದ ಬಿಜೆಪಿಯನ್ನು ಕಟ್ಟಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅಪಾರ ಅನುಭವವನ್ನು ಹೊಂದಿರುವಂಥ ಯಡಿಯೂರಪ್ಪನವರ ಮಾರ್ಗದರ್ಶನವನ್ನು ಅವರು ಸತತವಾಗಿ ಪಡಿತಾ ಇದ್ದಾರೆ. ಅವರು ಮಾಡುವಂಥ ಕೆಲಸ ಮತ್ತು ಅವರು ಸಂಘಟನೆ ಚತುರತೆ ಯಡಿಯೂರಪ್ಪನವರ 100ಕ್ಕೆ 100 ಗುಣಗಳು ಅವರಲ್ಲಿ ಬಂದಿದೆ. ಈಗಾಗಲೇ 5 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಒಂದು ಕೆಲಸ ಮಾಡಿದ್ದಾರೆ. ಏನು ಅವ್ರಿಗೆ ಪಕ್ಷದ ಜವಾಬ್ದಾರಿ ಮತ್ತು ಚುನಾವಣೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಬರುವಂಥ ದಿವಸದಲ್ಲಿ ಇವತ್ತು ಏನು ಲೋಕಸಭಾ ಚುನಾವಣೆ 24 ಮೇದಲ್ಲಿ ಬರ್ತಾ ಇದೆ, ಅದರಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ನಾವು ಗೆದ್ದೇ ಗೆಲ್ತೇವೆ ಮತ್ತು ಬರುವಂಥ ಮುಂದಿನ ಚುನಾವಣೆಯಲ್ಲಿ ನಾವು 150ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಗೆಲ್ಲುವುದರ ಮುಖಾಂತರ ಹೊಸ ಸರ್ಕಾರವನ್ನು ಇಲ್ಲಿ ಮಾಡ್ತೇವೆ. ಪ್ರಮುಖ ಪ್ರಶ್ನೆ ಸರ್, ಅದೇ ಯತ್ನಾಳ್ ಅವರ ವಿಚಾರವಾಗಿ ಹೇಳುವಂಥದ್ದಾದರೆ, ಸೊ ಅವರು ಆಗಾಗ ಬಿ ಎಸ್ ವೈ ಅವರ ವಿಚಾರವಾಗಿ ಮತ್ತು ವಿಜೇಂದ್ರ ಅವರ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳಾಗಬೇಕು ಅಂತ ನೋಡಿ. ಒಂದು ಗಾದೆ ಮಾತಿದೆ, ಮಂಗಕ್ಕೆ ಸೆರೆ ಕೊಡಿಸಿದಾಗ ಏನಾಗುತ್ತೆ, ಮಂಗಕ್ಕೆ ಸೆರೆ ಕೊಡಿಸೋದ್ರ ಜೊತೆಗೇ ಅದಕ್ಕೊಂದು ಬಾಲಕ್ ಪಟಾಕ್ಸಿ ಹಚ್ಚಿದಾಗ ಏನಾಗುತ್ತಲ್ಲ, ಆ ರೀತಿ ಅದು ಹುಚ್ಚರಿಗತ್ತೆ ಮಾತಾಡ್ಕೋದು ಅಡ್ಡಾಡ್ತದೆ. ಅದರಿಂದ ಅದನ್ನು ಅವ್ರದ್ದು ಯಾವುದೇ ವಿಷಯಗಳನ್ನು ಅವ್ರು ಮಾತಾಡಿದಾಗ ಯಾರು ಸೀರಿಯಸ್ ತಗೊಳ್ದಿಲ್ಲ. ಅದನ್ನು ಈ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡುವಂಥದ್ದೇ ಆಗ್ತಾ ಇದೆ. ಕೇವಲ ಅವರು ಬಿ ಎಸ್ ಯಡಿಯೂರಪ್ಪನವ್ರ ಕುಟುಂಬಕ್ಕಾಗಲಿ, ಜಗದೀಶ್ ಶೆಟ್ಟರು ಮತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿರುವಂಥದ್ದಾಗಲಿ, ಸೋಮಣ್ಣವ್ರದ್ದು ಮಾತಾಡೋದಾಗಲಿ, ನನಗೆ ಮಾತಾಡೋದಾಗಲಿ, ಎಲ್ಲರಿಗೂ ಯಾರನ್ನೂ ಉಳಿಸೇ ಇಲ್ಲ. ನಮ್ಮ ಸ್ವಪಕ್ಷದಲ್ಲೇ ಮಾತಾಡುವಂಥದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ರೀತಿ ಇದ್ದಾಗ ಅವ್ರದ್ದೇನು ಭಾಳ ಸೀರಿಯಸ್ ಆಗಿರೋದಿಲ್ಲ. ಮತ್ತು ತಾನೇ ಸ್ವಘೋಷಣೆ ಅದು, ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಮುಂದಿನ ರಾಜ್ಯಾಧ್ಯಕ್ಷ, ನಾನೇ ಅಪೋಸಿಷನ್ ಲೀಡರ್ ಅನ್ನೋಂಥದ್ದನ್ನು ಹೇಳ್ಕೊತ ಬಂದಾನೆ ಹೊರತು ಅವ್ರು ಯಾರು ನಮ್ಮ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ಅದನ್ನು ಗಣನೆಗೆ ತೆಗೆದುಕೊಂಡೇ ಇಲ್ಲ. ಸ್ವಘೋಷಿತ ನಾಯಕ